ಅಧಿಕೃತವಾಗಿ ಗೋಬಿ ಶ್ರೀನಿವಾಸ್ ಇವತ್ತು ಕಾಂಗ್ರೆಸ್ನ ಕಚೇರಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದೆ. ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದೆ. ಗುಬ್ಬಿ ಶ್ರೀನಿವಾಸ್ ಈ ಹಿಂದೆಯಿಂದಲೇ ಕಾಂಗ್ರೆಸ್ ಗೆ ಬರೋ ಕನ್ಸ್ ಕಾಣ್ತಾ ಇದ್ದಾರೆ ಗುಬ್ಬಿ ಶ್ರೀನಿವಾಸ್ ಅವರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಧಿಕೃತವಾಗಿ ಅನೌನ್ಸ್ ಮಾಡೋದು ಬಾಕಿ ಇತ್ತು. ಯಾಕಂದ್ರೆ ಜೆಡಿಎಸ್ ನಿಂದ ಸಾಕಷ್ಟು ಅಸಮಾಧಾನಗೊಂಡಿದ್ರು ಗುಬ್ಬಿ ಶ್ರೀನಿವಾಸ್ ಅವರು. ಹಿಂದೆ ನೇರಾನೇರ ವಾಗ್ದಾಳಿ ಗುಬ್ಬಿ ಶ್ರೀನಿವಾಸ್ ಕುಮಾರಸ್ವಾಮಿ ನಡುವೆ ನಡೆದಿತ್ತು. ಇದೀಗ ಗುಬ್ಬಿ ಶ್ರೀನಿವಾಸ್ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸಾಮಾನ್ಯ ಅಧ್ಯಕ್ಷರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರ ಮುಖಂಡರು ಮಾಜಿ ಶಾಸಕರಾದ ಸಾಮಾನ್ಯ ರಾಜನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಕಾಂಗ್ರೆಸ್ ಹೋಗಿ ಕಮಿಟಿಯ ಸದಸ್ಯರಾದ ಶ್ರೀಮತಿ ಓಟಮ್ಮ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಸಕರಾದ ರಾಜನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಮುಖಂಡ ಇದೇ ಸ್ವಾಗತ ಬಯಸ್ತಾ ವಿಶೇಷವಾಗಿ ಜನತಾ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂತಹ ಸನ್ಮಾನ್ಯ ಶ್ರೀನಿವಾಸ್